ಲೋಹ ಮತ್ತು ಅಲೋಹಗಳೊಂದಿಗೆ ಪ್ರತ್ಯಾಮ್ಲಗಳ ಪ್ರತಿವರ್ತನೆ ವಿಷಯ ರಸಾಯನಶಾಸ್ತ್ರ ಪ್ರತ್ಯಾಮ್ಲಗಳು ಲೋಹಗಳು ಮತ್ತು ಅಲೋಹಗಳೊಂದಿಗೆ ಹೇಗೆ ಪ್ರತಿವರ್ತಿಸುತ್ತವೆ ಎನ್ನುವುದನ್ನು ನಾವು ಈ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ ಇಂದಿನ ಪ್ರಯೋಗದಲ್ಲಿ ನಾವು ಬಳಸುತ್ತಿರುವ ಪ್ರತ್ಯಾಮ್ಲವೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಈ ಪ್ರಯೋಗವನ್ನು ಮಾಡಲು ನಮಗೆ ಎರಡು ಪ್ರಣಾಳಗಳು ಡ್ರಾಪರ್ ಮತ್ತು ಪ್ರಣಾಳ ಹಿಡಿಕೆ ಅಗತ್ಯ ಈ ಪ್ರಯೋಗಕ್ಕಾಗಿ ನಾವು ಸುಲಭವಾಗಿ ಲಭ್ಯವಿರುವ ಲೋಹವಾದ ಅಲ್ಯೂಮಿನಿಯಂನ ಫಾಯಿಲ್ ಮತ್ತು ಅಲೋಹ ಸಲ್ಫರನ್ನು ತೆಗೆದುಕೊಂಡಿದ್ದೇವೆ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಪರೀಕ್ಷಿಸಲು ನಮಗೆ ಐಸ್ ಕ್ರೀಮ್ ಕಡ್ಡಿ ಮದ್ಯಸಾರ ದೀಪ ಮತ್ತು ಲೈಟರ್ಗಳು ಅವಶ್ಯಕ ಐಸ್ ಕ್ರೀಮ್ ಕಡ್ಡಿ ಮತ್ತು ಅಲ್ಯುಮಿನಿಯಂ ಹಾಳೆಯನ್ನು ಕತ್ತರಿಸಲು ಕತ್ತರಿಯೂ ಕೂಡ ಬೇಕಾಗುತ್ತದೆ ಪ್ರಣಾಳಕ್ಕೆ ಹತ್ತರಿಂದ ಇಪ್ಪತ್ತು ಹನಿ ಸೋಡಿಯಂ ಹೈಡ್ರಾಕ್ಸೈಡಿನ ಜಲೀಯ ದ್ರಾವಣವನ್ನು ಸೇರಿಸಿ ಕತ್ತರಿಯನ್ನು ಬಳಸಿ ಅಲ್ಯುಮಿನಿಯಂ ಹಾಳೆಯನ್ನು ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಣಾಳಕ್ಕೆ ಅಲ್ಯೂಮಿನಿಯಂನ ಚೂರುಗಳನ್ನು ಸೇರಿಸಿ ಮೂರು ನಾಲ್ಕು ನಿಮಿಷಗಳ ಕಾಲ ಕಾಯಿರಿ ಅಲ್ಯೂಮಿನಿಯಂ ಸೋಡಿಯಂ ಹೈಡ್ರಾಕ್ಸೈಡಿನೊಂದಿಗೆ ವರ್ತಿಸಲು ಪ್ರಾರಂಭಿಸುತ್ತಿದ್ದಂತೆ ಪ್ರಣಾಳದ ಬಾಯಿಯ ಬಳಿ ಉರಿಯುತ್ತಿರುವ ಕ್ರೀಮ್ ಕಡ್ಡಿಯನ್ನು ತನ್ನಿ ನೀವೀಗ ಪಾಪ್ ಶಬ್ದವನ್ನು ಕೇಳುತ್ತೀರಿ ಅಲ್ಯುಮಿನಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ನಡುವಣ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ ಎನ್ನುವುದನ್ನು ಇದು ಸೂಚಿಸುತ್ತದೆ ಎರಡನೇ ಹಂತದಲ್ಲಿ ಅಲೋಹಗಳ ಜೊತೆ ಪ್ರತ್ಯಾಮ್ಲಗಳ ಪ್ರತಿವರ್ತನೆಯನ್ನು ನೋಡೋಣ ಸ್ವಚ್ಛವಾದ ಪರೀಕ್ಷಾ ಪ್ರಣಾಳದಲ್ಲಿ ಅರ್ಧ ಚಮಚದಷ್ಟು ಸಲ್ಫರ್ ಪುಡಿಯನ್ನು ತೆಗೆದುಕೊಳ್ಳಿ ಡ್ರಾಪರ್ ಬಳಸಿ ಸಲ್ಫರ್ ಮುಳುಗುವರೆಗೂ ಪರೀಕ್ಷಾ ಪ್ರಣಾಳಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಸೇರಿಸಿ ಮೂರು ನಾಲ್ಕು ನಿಮಿಷಗಳ ಕಾಲ ಕಾಯಿರಿ ಮತ್ತು ಪರೀಕ್ಷಾ ಪ್ರಣಾಳದಲ್ಲಿ ಯಾವುದಾದರೂ ರಾಸಾಯನಿಕ ಪ್ರತಿವರ್ತನೆ ಕಂಡುಬರುತ್ತಿದೆಯೇ ಎಂದು ಪರೀಕ್ಷಿಸಿ ಸಲ್ಫರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ನಡುವೆ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಿಲ್ಲ ಎನ್ನುವುದನ್ನು ನೀವು ಗಮನಿಸುತ್ತೀರಿ ಲೋಹಗಳೊಂದಿಗೆ ಪ್ರತ್ಯಾಮ್ಲಗಳ ಪ್ರತಿಕ್ರಿಯೆ ಲೋಹಗಳ ಜೊತೆ ಪ್ರತ್ಯಾಮ್ಲಗಳು ಪ್ರತಿಕ್ರಿಯಿಸಿದಾಗ ಅವು ಹೈಡ್ರೋಜನ್ ಅನಿಲ ಮತ್ತು ಲವಣವನ್ನು ಉತ್ಪಾದಿಸುತ್ತವೆ ಇಲ್ಲಿ ಅಲ್ಯುಮಿನಿಯಂ ತುಣುಕುಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಅಲ್ಯುಮಿನೇಟ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪಾದಿಸಿವೆ ಸಮೀಕರಣ ಎರಡು ಎನ್ ಎ ಒ ಹೆಚ್ ಪ್ಲಸ್ ಎರಡು ಎ ಎಲ್ ಪ್ಲಸ್ ಎರಡು ಹೆಚ್ ಟು ಓ ಬಾಣದ ಗುರುತು ಎರಡು ಎನ್ ಎ ಎ ಎಲ್ ಓ ಟು ಪ್ಲಸ್ ಎರಡು ಹೆಚ್ ಟು ಅಲೋಹಗಳೊಂದಿಗೆ ಪ್ರತ್ಯಾಮ್ಲಗಳ ಪ್ರತಿವರ್ತನೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫರ್ ಪ್ರತಿವರ್ತಿಸಿದಾಗ ಸೋಡಿಯಂ ಸಲ್ಫೈಟ್ ಸೋಡಿಯಂ ಸಲ್ಫೈಡ್ ಮತ್ತು ಸೋಡಿಯಂ ಥಯೋಸಲ್ಫೇಟ್ ಉತ್ಪತ್ತಿಯಾಗುತ್ತದೆ ಸಮೀಕರಣ ಆರು ಎನ್ ಹೆಚ್ ಪ್ಲಸ್ ನಾಲ್ಕು ಎಸ್ ಬಾಣದ ಗುರುತು ಎನ್ ಎ ಟು ಟು ಓ ತ್ರೀ ಪ್ಲಸ್ ಎನ್ ಎ ಟು ಎಸ್ ಪ್ಲಸ್ Na2SO3 ಟು ತ್ರೀ ಈ ಕ್ರಿಯೆಯ ಉತ್ಪನ್ನಗಳು ಪ್ರತಿವರ್ತನೆಯ ವಿವಿಧ ಪರಿಸ್ಥಿತಿಗಳಾದ ಒತ್ತಡ ತಾಪಮಾನ ಪ್ರತಿವರ್ತಕಗಳ ಪ್ರಮಾಣಗಳ ಅನುಪಾತವನ್ನು ಅವಲಂಬಿಸಿರುತ್ತವೆ ನಿಮ್ಮ ಶಾಲೆಯ ಪ್ರಯೋಗಾಲಯದಲ್ಲಿ ಜಲೀಯ ಅಮೋನಿಯಾ ಅಥವಾ ಅಮೋನಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಲಭ್ಯವಿದ್ದರೆ ಅದನ್ನು ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ